ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಈ ದಿನ ನಾವು ಟ್ರೇನಿಂಗ್ ಅಕಾಡೆಮಿ ಬ್ಯಾಂಗ್ಲೋರ್ ಈ ಸಂಸ್ಥೆಯಲ್ಲಿ ಇದ್ದೀನಿ. ಯಾಕೆ ಈ ಸಂಸ್ಥೆಯಲ್ಲಿ ಇದ್ದೀನಿ ಅಂದ್ರೆ, ನನ್ನ ಸ್ಟೂಡೆಂಟ್ಸ್ ಯಾರ್ಯಾರು ಬಿಕಾಮ್, ಬಿಬಿಎ, ಎಂಬಿಎ ಓದ್ತಾ ಇದ್ರೆ ಅವ್ರಿಗೆಲ್ರಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಏನದು ಆಪರ್ಚುನಿಟಿ ಅಂತಂದ್ರೆ, ಈ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡಿಂಗ್ ಹೆಂಗ್ ಮಾಡ್ಬೋದು. ನಾವು ಎಷ್ಟೋ ಒಂದು ಸಬ್ಜೆಕ್ಟ್ಸ್ ಕಲ್ತ್ಕೊಂಡಿದೀವಿ, ಏನು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದ್ರೆ, ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಂತ ಎಷ್ಟೊಂದು ಸಬ್ಜೆಕ್ಟ್ಸ್ ಇದೆ. ಅದರಲ್ಲಿ ನಮ್ಗೆ ಎಷ್ಟೊಂದು ವಿಚಾರಗಳು ಥಿಯರಿ ನಮ್ಗೆ, ಎಡ್ಜಿಂಗ್ ಅಂದ್ರೆ ಏನು, ಆಪ್ಷನ್ ಅಂದ್ರೆ ಏನು, ಫಾರ್ವರ್ಡ್ ಅಂದ್ರೆ ಏನು, ಎಷ್ಟೊಂದು ಗೊತ್ತಿದೆ. ಬಟ್ ಬರೀ ಥಿಯರಿ ನಮ್ಗೆ ಗೊತ್ತಿದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಅಲ್ಲಿ ನಾವು ಯಾವ ರೀತಿ ಒಂದು ಚಿಕ್ಕ ಅಮೌಂಟ್ ಅಲ್ಲಿ, ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಯಾವ ರೀತಿ ಟ್ರೇಡಿಂಗ್ ಮಾಡಬಹುದು, ಅದರಿಂದ ಯಾವ ರೀತಿ ನಮಗೆ ಪ್ರಾಫಿಟ್ ಅನ್ನು ಗಳಿಸ್ಬೋದು, ಓದ್ಕೊಂಡೇ ನೀವು ಯಾವ ರೀತಿ ಸಂಪಾದನೆ ಮಾಡಬಹುದು. ಆ ಚಿಕ್ಕ ಅಮೌಂಟ್ ಪ್ಯಾಕೆಟ್ ಮನಿ ಅಂತ ಏನಿದೆ, ಅದು ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ದಾಗೆ ಅದನ್ನ ನೀವೇ ಅರ್ನ್ ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲ ಕೂಡ ನಮ್ಗೆ ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಅನ್ನೋ ಇನ್ಸ್ಟಿಟ್ಯೂಟ್ ಇದೆ. ಅದು ಡೈರಿ ಸರ್ಕಲ್ ಯಲಹಂಕನಲ್ಲಿದೆ. ಇವತ್ತು ನಾವು ಅದರ ಫೌಂಡರ್ ಆಗಿರ್ತಕ್ಕಂತಹ ಮಿಸ್ಟರ್ ಶಶಾಂಕ್ ಅವ್ರ ಜೊತೆಲಿ ಇದ್ದೀವಿ. ಆ ಶಶಾಂಕ್ ಅವರು ಕೂಡ ನನ್ನ ಯೂಟ್ಯೂಬ್ ಸ್ಟೂಡೆಂಟ್. ಅವರು ಕೂಡ MBA ಪಾಸ್ ಆಗಿ ಸುಮಾರು ಸತತವಾಗಿ ಒಂದು 6 ಇಯರ್ಸ್ ಈ ಸ್ಟಾಕ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಆಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿರ್ತಕ್ಕಂಥವ್ರು. ಅವರು ಒಂದು ಇನ್ಸ್ಟಿಟ್ಯೂಟ್, ಒಂದು ಸಂಸ್ಥೆನ ಇಟ್ಕೊಂಡಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಟೆಕ್ನಿಕಲ್ ಸ್ಕಿಲ್ಸ್, ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಿದ್ರೆ. ಇದರ ಸದುಪಯೋಗನ ನೀವು ಪಡಿಸ್ಕೊಳ್ಳಿ. ಈಗ ನಮ್ಗೆ ಮಿಸ್ಟರ್ ಶಶಾಂಕ್ ಅವರು ಒಂದಷ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಯಾವ ರೀತಿ ಟ್ರೇಡ್ ಮಾಡಬಹುದು, ನಮ್ಮ ವಿದ್ಯಾರ್ಥಿಗಳಿಗೆ ಅದು ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಶಶಾಂಕ್ ಅವರೇ, ಒಂದಷ್ಟು ವಿಚಾರನ ನಮ್ಮ ಸ್ಟೂಡೆಂಟ್ಸ್ಗೆ ತಿಳಿಸ್ಕೊಡಿ. ಇವಾಗ ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಯಾಕೆ ನಾವು ಇದನ್ನ ಶೇರ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀವಿ ಅಂದ್ರೆ, ನಮ್ ದೇಶದಲ್ಲಿ ಇವಾಗ ಕರೆಂಟ್ ಆಗಿ ಫೈನಾನ್ಶಿಯಲ್ ಲಿಟ್ರಸಿ ಅನ್ನೋದು ತುಂಬಾ ಕಡಿಮೆ ಇದೆ. ಸೊ ಇವಾಗ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದ್ರ ನಾಲೆಜ್ ತುಂಬಾ ಸ್ಟೂಡೆಂಟ್ಸ್ ಇಲ್ಲ. ನಾನು ಕೂಡ 2021 ಅಲ್ಲಿ ನನ್ನ ಡಿಗ್ರಿ ಪಾಸ್ ಔಟ್ ಆಗಿದ್ದು. ಅವಾಗ ಯಾವ ರೀತಿ ನಮ್ ದುಡ್ಡು ಯುಟಿಲೈಸ್ ಮಾಡೋದು, ಇದ್ದಿದ್ದ ದುಡ್ಡನ್ನೇ. ಇವಾಗ ನಮ್ಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ. ಶೇರ್ ಮಾರ್ಕೆಟ್ ಬಂದಿದ ತಕ್ಷಣ ಸುಮಾರು ಜನ ಏನ್ ತಿಳ್ಕೊಂತಾರೆ ಅಂದ್ರೆ, ದೊಡ್ಡ ಕ್ಯಾಪಿಟಲ್ ಬೇಕು, ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು ನಾವು ಲಾಭ ಗಳಿಸೋದಕ್ಕೆ ಅಂತ ಅನ್ಕೊಂತಾರೆ. ಬಟ್ ಇವಾಗ ಸಣ್ಣ ಇನ್ವೆಸ್ಟ್ಮೆಂಟ್, 5 to 10,000 rupees ಇನ್ವೆಸ್ಟ್ಮೆಂಟ್ ಇಂದ ನೀವು ದುಡ್ಡು ಮಾಡಬಹುದು ಶೇರ್ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕೆ ನಿಮ್ಗೆ ಆಪ್ಷನ್ಸ್ ಅಂತ ಇನ್ಸ್ಟ್ರೂಮೆಂಟ್ ಇರುತ್ತೆ. ನೀವು ಸ್ಟಡೀಸ್ ಅಲ್ಲಿ ಕೂಡ ಓದಿರ್ತೀರ ಆಪ್ಷನ್ಸ್ ಏನು, ಫ್ಯೂಚರ್ಸ್ ಏನು. ಆಪ್ಷನ್ಸ್ ಅನ್ನ ಇನ್ಸ್ಟ್ರೂಮೆಂಟ್ ಅಲ್ಲಿ ಟ್ರೇಡ್ ಮಾಡಬಹುದು, ನೀವು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬಹುದು, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಇವಾಗಿನ ಬೆಲೆ ನಿಮ್ಗೆ ಕಮ್ಮಿ ಇರ್ಬೋದು, ನೀವು 5,000 rupees ಹಾಕಿರ್ಬೋದು. ಬಟ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ಹೋಗ್ತಾ ಕಂಪನೀಸ್ ಬೆಳ್ದಂಗೆ ನಿಮ್ದು ಕೂಡ ಬೆಳೆಯುತ್ತೆ. ಇವಾಗ ರಾತ್ರಿ ನಾವು ಮಲಗಿರೋದು ಕೂಡ ನಮ್ದು ನಮ್ಗೋಸ್ಕರ ಕೆಲಸ ಮಾಡ್ಬೇಕು, ಆ ರೀತಿ ನಾವು ನಮ್ ದುಡ್ಡುಗೆ ಕೆಲಸ ಕೊಡ್ಬೇಕು. ಸೊ ಶೇರ್ ಮಾರ್ಕೆಟ್ ಅಲ್ಲಿ ಲಿಟ್ರಸಿ ಕೊಡಕ್ಕೆ ಟ್ರೈನಿಂಗ್ ಅಕಾಡೆಮಿ ಬೆಂಗಳೂರು ಪ್ರತಿ ವೀಕೆಂಡ್ ಒಂದು ಕೋರ್ಸ್ ಅನ್ನ ಕಂಡಕ್ಟ್ ಮಾಡುತ್ತೆ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ನಿಮ್ಗೆ ಕ್ಲಾಸಸ್ ಇರುತ್ತೆ. ವೇರ್ ವಿಲ್ ಬಿ ಟೀಚಿಂಗ್ ಯು ಅಬೌಟ್ ಹೌ ಟು ಇನ್ವೆಸ್ಟ್, ಯಾವ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಟ್ರೇಡಿಂಗ್ ಅಲ್ಲಿ ಯೂಸ್ ಮಾಡಬೇಕು, ಆಮೇಲೆ ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು, ಆಪ್ಷನ್ ಹೆಡ್ಜಿಂಗ್ ಅಂದ್ರೆ ಏನು, ಕ್ಯಾಪಿಟಲ್ ಕಾಪಾಡ್ಕೊಂಡು ವಿತೌಟ್ ಎನಿ ರಿಸ್ಕ್ ದುಡ್ಡು ಹೆಂಗ್ ಮಾಡೋದಂತ ಹೇಳ್ಕೊಡ್ತೀವಿ. ಸೊ ಇದು ಥಿಯರಿ ಕ್ಲಾಸ್ ಆಯ್ತು. ಇದಾದ್ಮೇಲೆ ನಿಮ್ಗೆ ಲೈವ್ ಟ್ರೇಡಿಂಗ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಲೈವ್ ಟ್ರೇಡಿಂಗ್ ಅಲ್ಲಿ ನಿಮ್ಗೆ 1 month ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಏನೇನ್ ಸ್ಟ್ರಾಟಜೀಸ್ ಹೇಳ್ಕೊಟ್ಟಿರ್ತೀವಿ ಅದನ್ನ ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಕೂಡ ಹೇಳ್ಕೊಡ್ತೀವಿ. ಸೊ ನಿಮ್ಗೆ ಇಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ. ಸುಮಾರು ಜನ ಆನ್ಲೈನ್ ಅದು ಇದು ಎಲ್ಲ ಇರುತ್ತೆ, ನಾವು ಕೂಡ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಬಟ್ ನಮ್ಗೆ ಮೇನ್ ಪಾರ್ಟ್ ಏನಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸಿಕ್ಯೂಷನ್. ಈ ಎಕ್ಸಿಕ್ಯೂಷನ್ ಕಲಿಬೇಕಂದ್ರೆ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಅವರ್ಸ್ ಅಲ್ಲೇ ಕಲಿಬೇಕು, ಅದು ಕೂಡ ನಿಮ್ಗೆ ಹ್ಯಾಂಡ್ ಹೋಲ್ಡಿಂಗ್ ಕೊಡ್ತೀವಿ. ಸೊ ಇದು ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರಲ್ಲಿ ನಾವು ನಡೆಸಂತ ಪ್ರೋಗ್ರಾಮ್ ಸರ್. ಸರ್, ಈಗ ನಮ್ಮ ಹತ್ರ ಒಂದು ಚಿಕ್ಕದೊಂದು ಡೌಟ್ ಇದೆ. ಏನದು ಅಂತ ಹೇಳಿದ್ರೆ, ಈಗ ನೀವು 3 ದಿನ ಮಾತ್ರ ವರ್ಕ್ಶಾಪ್ ಮಾಡ್ತೀರಾ, ಕ್ಲಾಸಸ್ ಹೇಳ್ಬೋದಿಲ್ಲ, ಮತ್ತೆ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡಬಹುದು, ಅದಕ್ಕೆ ಎಷ್ಟು ದಿನ ನೀವು ಅವ್ರಿಗೆ ಲೈವ್ ಮಾರ್ಕೆಟ್ ಅಲ್ಲಿ ಹೇಳ್ಬೋದು? ಸರ್, ಇವಾಗ 3 days ಥಿಯೋರಿ ಪ್ರೋಗ್ರಾಮ್ ಅಂತ ಹೇಳಿ, 3 days ಅಲ್ಲಿ ಏನಂದ್ರೆ ಕಾರಿಂಗ್ ಓಡಿಸೋದಂತ ಥಿಯೋರಿಟಿಕಲ್ ನಾಲೆಡ್ಜ್ ಕೊಟ್ಟಿರ್ತೀವಿ. ಅಂದ್ರೆ ಶೇರ್ ಮಾರ್ಕೆಟ್ ಒಂದು ಕಾರ್ ಅಂತ ಕನ್ಸಿಡರ್ ಮಾಡೋಣ. ಇವಾಗ ಕಾರ್ ಓಡಿಸೋದ್ ಮಾತ್ರ ಹೇಳಿದ್ರೆ ಸಾಲ್ ಸರ್, ಇವಾಗ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಒಂದು ಬೇಕು. ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತಂದ್ರೆ ಥಿಯರಿ ಒಂದು 5% ರೋಲ್ ಪ್ಲೇ ಮಾಡುತ್ತೆ, 95% ಎಕ್ಸಿಕ್ಯೂಷನ್. ಇದಕ್ಕೆ ಲೈವ್ ಟ್ರೇಡಿಂಗ್ ನಾವು 1 month ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೀವಿ ಸರ್. ಟ್ರೈನರ್ಸ್ ಇರ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಏನೇ ಡೌಟ್ಸ್ ಇತ್ತಂದ್ರೆ ಅಲ್ಲೇ ಲೈವ್ ಮಾರ್ಕೆಟ್ ಅಲ್ಲೇ ವಿತ್ ಎಕ್ಸಾಂಪಲ್ಸ್ ಕ್ಲಿಯರ್ ಮಾಡ್ಬೇಕು.
ಈಗ ಲೈವ್ ಮಾರ್ಕೆಟ್ ಅಲ್ಲಿ ಅಂತ ಹೇಳಿದ್ರೆ ಈಗ 3 ಡೇಸ್ ಅವ್ರಿಗೆ ನೀವೇನು ಟ್ರೈನಿಂಗ್ ಕೊಟ್ಟಿರ್ತೀರ, ನೀವೇನು ಥಿಯರಿಟಿಕಲ್ ಆಗಿ ಹೇಳ್ಕೊಟ್ಟಿರ್ತೀರ, 3 ದಿನ ಆದ್ಮೇಲೆ ಅವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡಬಹುದ ಸರ್? ಇವಾಗ ಸರ್ ಎಷ್ಟೊಂದ್ ವರ್ಷ ನಾವು ಸ್ಕೂಲ್ ಆದ್ಮೇಲೆ ಡಿಗ್ರಿ PUC ಅದಾದ್ಮೇಲೆ ಮಾಸ್ಟರ್ಸ್ ಎಲ್ಲ ಮಾಡಿರ್ತೀವಿ, ಅದಾದ್ಮೇಲೂ ನಮ್ಗೆ ಒಳ್ಳೆ ಪೇ ಔಟ್ ಸಿಗಲ್ಲ. ಬಟ್ ಶೇರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಟೈಮ್ ನಾವು ಮಾರ್ಕೆಟ್ ಕೊಡ್ಬೇಕಾಗತ್ತೆ, ಸ್ವಲ್ಪ ನಾವು ಟೈಮ್ ಕೊಟ್ಟಷ್ಟು ನಮ್ಗೆ ದುಡ್ಡು ವಾಪಸ್ ಬರುತ್ತೆ ಮಾರ್ಕೆಟ್. ಇವಾಗ ಹಾಫ್ ನಾಲೆಜ್ ಇಸ್ ಆಲ್ವೇಸ್ ಡೇಂಜರಸ್, ಸೊ ಎಲ್ಲ ಕಂಪ್ಲೀಟ್ ನಾಲೆಜ್ ಗೇನ್ ಮಾಡ್ಕೊಂಡು ಅದ್ರಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಟ್ರೇಡ್ ಮಾಡಬಹುದು. ಸೊ ಮಿನಿಮಮ್ ಆಗಿ ಸರ್ ನಾನು ಸುಮ್ಮನೆ ಕೇಳಬಾರ್ದು ಕ್ವಶನ್, ಒಂದು 10 ರಿಂದ 5 ರಿಂದ 10,000 ಅಥವಾ 20,000 ಒಂದ್ ಯಾವ್ದೋ ಒಂದು ಸೇವಿಂಗ್ಸ್ ಇದೆ ಒಬ್ಬ ಸ್ಟೂಡೆಂಟ್ ಅಲ್ಲ, ಅವನು ದಿನ ಟ್ರೇಡ್ ಮಾಡಿದ್ರೆ ಅವನಿಗೆ ದಿನ ಪ್ರಾಫಿಟ್ ಬರದೇ ಇರುತ್ತೆ, ಆವರೇಜ್ ಆಗಿ ಅವನಿಗೆ ಎಷ್ಟು ಅರ್ನಿಂಗ್ಸ್ ಒಂದ್ ಮಂತ್ ಗೆ ಬರುವಂತ ಚಾನ್ಸಸ್ ಇರಬಹುದು ಸರ್? ಸರ್ ಇಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಒಬ್ಬ BBA ಸ್ಟೂಡೆಂಟ್ ನಮ್ಮ ಹತ್ರ ಬಂದು 5,000 ಕ್ಯಾಪಿಟಲ್ ಇಂದ 1.5 ಲ್ಯಾಕ್ ಕ್ಯಾಪಿಟಲ್ ತನಕ ಹೋಗಿದ್ದಾನೆ ಇನ್ 6 ಮಂತ್ಸ್. ಸೊ ಆತರ ಸ್ಟೋರೀಸ್ ಕೂಡ ಇದೆ ಸರ್. ಬಟ್ ಹೆಂಗ್ ಅವ್ರು ಮಾರ್ಕೆಟ್ ಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಒಬ್ಬೊಬ್ರು ರಾತ್ರಿ ಎಲ್ಲ ಕುತ್ಕೊಂಡು ಅವ್ರ ಅನಾಲಿಸಿಸ್ ಮಾಡಿ ಬೆಳಿಗ್ಗೆ ಬಂದು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಅವ್ರು ಎಷ್ಟು ಟೈಮ್ ಕೊಡ್ತಾರೆ ಮಾರ್ಕೆಟ್ ಗೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅವ್ರು ಹಾರ್ಡ್ ವರ್ಕ್ ಇದ್ರೆ ಡೆಫಿನೆಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಅಪ್ಸೈಡ್ ಅನ್ನೋದು ಏನಿದೆ, ಎಷ್ಟು ಬೇಕಂದ್ರೆ ಸಂಪಾದಿಸ್ಬೋದು ಶೇರ್ ಮಾರ್ಕೆಟ್ ಈ ರೀತಿ ಇರೋದು. ಸೊ ವಿದ್ಯಾರ್ಥಿಗಳೇ, ಇನ್ನೂ ನಿಮ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಬೇಕಾದ್ರೆ ನೋಡಿ ನಮ್ಮ ವಿಡಿಯೋ ಬಿಗಿನಿಂಗ್ ಅಲ್ಲಿ ಮತ್ತೆ ಎಂಡ್ ಅಲ್ಲಿ ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿ ಇರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಅಡ್ರೆಸ್ ಇದೆ, ನೀವು ಇನ್ಸ್ಟಾಗ್ರಾಮ್ ನಲ್ಲೂ ಫಾಲೋ ಮಾಡ್ಬೋದು. ಅವ್ರು ಯಾವ ರೀತಿ ಅವ್ರ ಸ್ಟೋರೀಸ್ ಇದೆ ಅನ್ನೋದನ್ನ ಇನ್ಸ್ಟಾಗ್ರಾಮ್ ನಲ್ಲೂ ನೋಡ್ಬೋದು. ಸೊ ಇದನ್ನೆಲ್ಲ ನೋಡ್ಬಿಟ್ಟು ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ನೀವು ಡೋಂಟ್ ಡಿಪೆಂಡ್ ಆನ್ ಯುವರ್ ಪೇರೆಂಟ್ಸ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ನೀವು ತಂದೆ ತಾಯಿಗಳ ಮೇಲೆ ಅವಲಂಬನೆ ಪಡಬಾರದು. ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು. ನಮ್ಗೆ ದಿನ ಒಂದ್ 50 100 ಎಷ್ಟೋ ಕೊಡ್ತಾರೆ ಮನೆಯಲ್ಲಿ, 3,000 ರೂಪಾಯಿ ಆಗುತ್ತೆ. ಒಂದ್ 2-3 ತಿಂಗಳು ಎತ್ತಿಟ್ಬಿಟ್ರೆ ಒಂದ್ 10,000 ರೂಪಾಯಿ ಆಗುತ್ತೆ. ನಿಮ್ಮ ದುಡ್ಡನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ರೀತಿ ಆ ದುಡ್ಡನ್ನ ಬೆಳೆಸಬೇಕು, ಆ ದುಡ್ಡನ್ನ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು. ಸೊ ಇವರು ಕೂಡ ಯಂಗ್ ಪರ್ಸನ್ ಆಗಿರೋದ್ರಿಂದ ತುಂಬಾ ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಟ್ರೈನಿಂಗ್ ಪಡೆದಿದ್ದೀನಿ, ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಈಗ ನನಗೆ ನೋಡಿ ನಿಮ್ ವಯಸ್ಸಲ್ಲಿ ನಾನು ಕಲ್ತಿದ್ರೆ ಮೋಸ್ಟ್ಲಿ ನಾನು ಕೋಟ್ಯಾಧಿಪತಿ ಆಗ್ತಾ ಇದ್ದೀನಿ ಅನ್ಸುತ್ತೆ. ಈಗ ನನಗೆ ನಾನೇ ಹಾಕಿ ಸುಮಾರು ಒಂದು 3 ತಿಂಗಳಿಂದ ನಾನು ಮಾಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ರಿಕ್ವೆಸ್ಟ್ ಇಷ್ಟೇ, ಇಂಟ್ರೆಸ್ಟ್ ಇರೋರು ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು, ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟಾಕ್ ಮಾರ್ಕೆಟ್ ಅಂಡ್ ಟ್ರೇಡಿಂಗ್. ಓಕೆನಾ? ಇದು ಯಲಹಂಕ ಡೈರಿ ಸರ್ಕಲ್ ಹತ್ರ ಇದೆ. ಓಕೆ ವಿದ್ಯಾರ್ಥಿಗಳೇ, ಇನ್ನೂ ಹೆಚ್ಚು ಮಾಹಿತಿಗಾಗಿ ನೀವು ಶಶಾಂಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.